ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬ್ಲೌಸ್ನ ಅಳತೆ ಹೇಗೆ ತೊಗೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಕೆಲವೊಂದು ಅಳತೆ ಹೆಸರುಗಳನ್ನ ಬರೆದಿಟ್ಕೊಂಡಿದ್ದೀನಿ. ನೀವು ಮೊದಲನೇದಾಗಿ ಕಲಿಬೇಕು ಅಂತಂದರೆ ಇದನ್ನೆಲ್ಲನೂ ಕೂಡ ಫಾಲೋ ಮಾಡಲೇಬೇಕು. ನೆಕ್ಸ್ಟು ನೀವು ಚೆನ್ನಾಗಿ ಕಲಿತಾದ್ಮೇಲೆ ಇದೆಲ್ಲನೂ ಕೂಡ ಅಳತೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಶಾರ್ಟ್ಕಟ್ನಲ್ಲೂ ಕೂಡ ಕಟ್ ಮಾಡ್ಬೋದು. ಬನ್ನಿ, ಹೇಗೆ ತೊಗೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇಷ್ಟು ಅಳತೆಗಳನ್ನ ನಾನು ಬರ್ಕೊಂಡಿದ್ದೀನಿ. ಎರಡು ರೀತಿಯಲ್ಲಿ ನಾವು ಅಳತೆ ತೊಗೋಬೋದು. ಒಂದು ಇಂಚ್ನಲ್ಲೂ ಕೂಡ ತೊಗೋಬೋದು, ಮತ್ತು ಸೆಂಟಿಮೀಟರ್ನಲ್ಲೂ ಕೂಡ ತೊಗೋಬೋದು. ನಾನು ಇವಾಗ ಇಂಚ್ನಲ್ಲಿ ಹೇಗೆ ತೊಗೊಳ್ಳೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ನ ಸರಿಯಾಗಿ ಹೀಗೆ ಜೋಡಿಸ್ಕೋಬೇಕಾಗುತ್ತೆ. ಇಲ್ಲಿ ಶೋಲ್ಡರ್ ಪಟ್ಟಿ ಇದೆಯಲ್ಲ, ಇಲ್ಲಿಂದ ಸೊಂಟದ ಪಟ್ಟಿಯವರಿಗೆ 14 ಇಂಚು ಬರ್ತಾ ಇದೆ. ಫ್ರೆಂಡ್ಸ್, ಯಾವಾಗಲೂ ಕೂಡ ಬ್ಲೌಸ್ ಅಳತೆ ತೊಗೋಬೇಕಾದ್ರೆ ಹಿಂದಿನ ಭಾಗದಲ್ಲೇ ತೊಗೋಬೇಕು, ಉದ್ದನ ಮುಂದಿನ ಭಾಗದಲ್ಲಿ ತೊಗೊಳಕ್ಕೆ ಹೋಗ್ಬಾರ್ದು. ನೋಡಿ, 14 ಇಂಚು ಉದ್ದ ಬರ್ಕೊಂಡಿದ್ದಾಗಿದೆ. ಈಗ ಎದೆಯ ಸುತ್ತಳತೆ, ಎದೆಯ ಸುತ್ತಳೆ ತೊಗೋಬೇಕಾದ್ರೆ ಮುಂದೆಗಡೆಯಿಂದಲೇ ತೊಗೋಬೇಕು. ನೋಡಿ, ಇಲ್ಲಿ ಬಟನ್ ಹಾಕಿದ್ದೀನಿ, ಬಟನ್ ಹಾಕೊಂಡ್ರೇ ತೊಗೊಳ್ಳಿ. ಬಟನ್ ಹಾಕೊಳ್ಳೋದ್ರಿಂದ ಈಸಿಯಾಗಿ ತೊಗೋಬೋದು ನಾವು. ನೋಡಿ, ಇಲ್ಲಿ ಹೊಲಿಗೆ ಇರುತ್ತಲ್ಲ, ಈ ಹೊಲಿಗೆ ಹತ್ರದಿಂದ ಈ ಹೊಲಿಗೆ ಹತ್ರಕ್ಕೆ ತೊಗೋಬೇಕಾಗುತ್ತೆ. ನೋಡಿ, 20 ಬಂದಿದೆ. ಜಾಸ್ತಿ ಎಳೆಯೋಕ್ಕೂ ಹೋಗ್ಬಾರ್ದು, ಅದು ಹೇಗಿರುತ್ತೆ ಹಾಗೇ ತೊಗೋಬೇಕು. ನೋಡಿ, ಎದೆಯ ಸುತ್ತಳತೆ 20. ಈಗ ನೆಕ್ಸ್ಟು ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ ಯಾವಾಗಲೂ ಕೂಡ ಹೀಗೆ ತೊಗೊಳಕ್ಕೆ ಹೋಗಬೇಡಿ, ಇಲ್ಲಿಂದ ಶುರು ಮಾಡಿ. ಇಲ್ಲಿಂದ ಶುರು ಮಾಡೋದ್ರಿಂದ ನಮಗೆ ಅಳತೆ ಸರಿಯಾಗಿ ಬರುತ್ತೆ. ನೋಡಿ, ಇಲ್ಲಿಗೆ ಇದೇನು ಹೊಲಿಗೆ ಇದೆಯಲ್ಲ, 30 ಇದೆ. ಸೊಂಟದ ಸುತ್ತಳತೆ 30. ಈಗ ಶೋಲ್ಡರು, ಭುಜದ ಅಳತೆ. ನೋಡಿ, ಭುಜದ ಅಳತೆ ಬಂದು ಇಲ್ಲಿಂದ ಇದು ಕೈತೋಳಿಂದು ಇಲ್ಲಿ ಕೋಣೆ ಇದೆಯಲ್ಲ, ಇಲ್ಲಿಂದ ಇಲ್ಲಿವರೆಗೆ ನಾವು ತೊಗೋಬೇಕಾಗುತ್ತೆ. 9 ಬರ್ತಾ ಇದೆ. 9ರಲ್ಲಿ ಅರ್ಧ ಅಂತಂದರೆ 4.5. ಮತ್ತು ಭುಜದ ಸುತ್ತಳತೆ ಆದಮೇಲೆ ಈ ಪಟ್ಟಿನೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿನ ಪಟ್ಟಿ ಬಂದು 2.5 ಇಂಚಿದೆ. ಶೋಲ್ಡರ್ ಪಟ್ಟಿ ಬಂದು 2.5 ಇಂಚು. ಈಗ ನೆಕ್ಸ್ಟು ಕೈತೋಳಿನ ಉದ್ದ. ಕೈತೋಳಿನ ಉದ್ದ ಬಂದು 3.5 ಇಂಚು. ಮತ್ತು ಕೈತೋಳಿನ ದಪ್ಪ 7 ಇಂಚು. ಮತ್ತು ಕಂಕಳಿನ ದಪ್ಪ. ಕಂಕಳಿನ ದಪ್ಪ ಬಂದು, ನೋಡಿ ಇಲ್ಲಿ ಶೋಲ್ಡರ್ದು ಪಟ್ಟಿ ಇರ್ತದಲ್ಲ, ಅಲ್ಲಿಂದ ಕ್ರಾಸ್ ಆಗಿ ಇಲ್ಲಿ ಹೊಲಿಗೆ ಇರುತ್ತಲ್ಲ ಇಲ್ಲಿವರೆಗೆ ತೊಗೋಬೇಕಾಗುತ್ತೆ. 8 ಇಂಚಿದೆ. ಕಂಕಳಿನ ದಪ್ಪ ಬಂದು 8 ಇಂಚು. ನೆಕ್ಸ್ಟು ಮುಂದಿನ ನೆಕ್ಕು. ನೆಕ್ಕಿಗೆ ನಾವು 2 ಥರ ತೊಗೋಬೇಕಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಉದ್ದ 6.5 ಇದೆ. ಇದ್ರ ಜೊತೆಗೆ ಕ್ರಾಸ್ನೂ ಕೂಡ ನಾವು ನೋಡ್ಕೋಬೇಕಾಗುತ್ತೆ, 8.5 ಇದೆ. ಮುಂದಿನ ನೆಕ್ ಬಂದು 6.5 ಮತ್ತು 8.5. ಎರಡೂ ಕೂಡ ಅಳತೆನ ನಾವು ತೊಗೋಬೇಕಾಗುತ್ತೆ. ಈಗ ಹಿಂದಿನ ನೆಕ್ಕು. ಹಿಂದಿನ ನೆಕ್ ತೊಗೋಬೇಕಾದ್ರೆ ಇದ್ರ ಉದ್ದ ಬಂದು 14 ಇಂಚು, ನಿಮಗೆ ಗೊತ್ತಿದೆ. 14 ಇಂಚನ್ನ ಹೀಗೆ ಇಟ್ಕೊಳ್ಳಿ. 14 ಇಂಚು ಇಟ್ಕೊಂಡಾದಮೇಲೆ ಇಲ್ಲಿದೆಯಲ್ಲ ಪಟ್ಟಿಗೆ ಇಲ್ಲಿಗೆ ತೊಗೊಳ್ಳಿ. ಹಿಂದಿನ ನೆಕ್ ಬಂದು 10.5, ಅವಾಗ ಪರ್ಫೆಕ್ಟಾಗಿ ಅಳತೆ ಗೊತ್ತಾಗುತ್ತೆ ನಮಗೆ. ಹಿಂದಿನ ಗಲ್ಲ ಬಂದು 10.5. ಮತ್ತು ನಿಮಗೆ ಕ್ರಾಸ್ ಬೇಕಾದರೆ ಕ್ರಾಸ್ನೂ ಕೂಡ ಹೀಗೆ ಅಳತೆ ಮಾಡ್ಕೊಳ್ಳಿ. ಕೆಲವೊಂದ್ಸಲ ಡಿಸೈನ್ ಇರಬೇಕಾದ್ರೆ ಕ್ರಾಸ್ ಅಳತೆ ಮಾಡೋಕ್ಕಾಗಲ್ಲ. ಹೀಗೆ ರೌಂಡ್ ಶೇಪು ಅಥವಾ ಚೌಕನ್ ಶೇಪ್ ಆದರೆ ಕ್ರಾಸ್ನ ಅಳತೆ ಮಾಡ್ಕೋಬೋದು. ನೋಡಿ, 13 ಇಂಚಿದೆ. ಹಿಂದೆ ನೆಕ್ಕಿಂದು ಕ್ರಾಸ್ ಅಳತೆ 13 ಇಂಚು. ನೋಡಿ, ಈ ರೀತಿಯಲ್ಲಿ ನಾವು ಅಳತೆ ತೊಗೋಬೇಕಾಗುತ್ತೆ. ಈ ರೀತಿ ಅಳತೆ ತೊಗೊಂಡು ನಾವು ಬ್ಲೌಸ್ನ ಸ್ಟಿಚ್ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಬ್ಲೌಸು ಸರಿಯಾದ ರೀತಿಯಲ್ಲಿ ನಾವು ಹೊಲ್ಕೋಬೋದು. ಇಷ್ಟು ಬ್ಲೌಸ್ ಅಳತೆ ವಿಧಾನ. ಇದ್ರ ಜೊತೆಗೆ ಇನ್ನೊಂದು ವಿಷಯ ನಿಮಗೆ ತಿಳಿಸ್ತೀನಿ. ಹಿಂದಿನ ನೆಕ್ಕು 10.5 ಇಂಚ್ ಆದ್ದರಿಂದ ಶೋಲ್ಡರು 4.5 ಬಂದಿದೆ. ಬೈ ಚಾನ್ಸ್ ಹಿಂದಿನ ನೆಕ್ಕು 8 ಇಂಚು 7.5 ಇಂಚ್ ಏನಾದರೂ ಇದ್ದಿದ್ರೆ ಶೋಲ್ಡರು ಜಾಸ್ತಿ ಬರ್ತಿತ್ತು. ಅಂದರೆ ಇದು 4.5 ಇದೆಯಲ್ಲ, 5.5 ಬರ್ತಿತ್ತು. ಶೋಲ್ಡರ್ ಪಟ್ಟಿನೂ ಅಷ್ಟೇ 3 ಇಂಚು 3.5 ಇಂಚು ಬರುತ್ತೆ. ಹಿಂದಿನ ನೆಕ್ಕು ದೊಡ್ಡದಾದಷ್ಟು ಶೋಲ್ಡರ್ ಪಟ್ಟಿ ಚಿಕ್ಕದಾಗುತ್ತೆ.
ಇದನ್ನು ನೀವು ಸರಿಯಾಗಿ ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಎಲ್ರಿಗೂ ಕೂಡ ಬ್ಲೌಸ್ ಕಟ್ ಮಾಡಲಿಕ್ಕೆ, ಹೊಲಿಲಿಕ್ಕೆ, ಸ್ಟಿಚ್ ಮಾಡಲಿಕ್ಕೆ ಎಲ್ಲ ಬರುತ್ತೆ. ಆದರೆ ಈ ಶೋಲ್ಡರ್ ಮಾತ್ರ ಬೀಳ್ತಾ ಇರುತ್ತೆ. ಈ ನೆಕ್ ಎಷ್ಟು ತೊಗೋಬೇಕು ಅನ್ನೋದನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಬ್ಲೌಸ್ನ ಪರ್ಫೆಕ್ಟಾಗಿ ನೀವು ಕೂಡ ಸ್ಟಿಚ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ತಿಳಿಸ್ತೀನಿ. ಒಂದೇ ನಾನಿಲ್ಲಿ ಕಟೋರಿ ಬ್ಲೌಸನ್ನು ಅಳತೆ ತೊಗೊಂಡಿದ್ದೀನಿ. ನೀವು ಯಾವುದೇ ಬ್ಲೌಸ್ ಹೊಲಿಲಿ, ನೀವು ಬೊಟ್ನೇಕ್ ಹೊಲಿರಿ, ಕಟೋರಿ ಹೊಲಿರಿ, ಯೋಗ್ ಬ್ಲೌಸ್ ಹೊಲಿರಿ ಅಥವಾ ಸಾದಾ ಹೊಲಿರಿ, ಆದರೆ ಅಳತೆ ಮಾತ್ರ ಸೇಮ್ ತೊಗೋಬೇಕಾಗುತ್ತೆ. ಮತ್ತು ಇದರೊಂದಿಗೆ ನಾನು ಈ ವಿಡಿಯೋನು ಕೂಡ ಮುಗಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಅಳತೆದು ಪೇಪರ್ ಕಟ್ಟಿಂಗ್ಸ್ನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅಂದರೆ ಯೋಗ್ ಬ್ಲೌಸ್ನ ಕಟ್ ಮಾಡೋದು ಹೇಗೆ ಅನ್ನೋದನ್ನ ಪೇಪರ್ ಕಟ್ಟಿಂಗ್ಸ್ ಮಾಡಿ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನೋಡಿದವ್ರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು.